जानकी, यावाग बंद्री यात्रेला चनागायता? चनागेनो आयतो हौदो इन पूजे पुनस्कार ಎಲ್ಲ ಹೇಗೆ ನಡೆಯಿತು? ಎಲ್ಲ ಚೆನ್ನಾಗಿ ಆಯ್ತು. ಅಲ್ಲ ಈ ಭೀಮನ ಅಮಾವಾಸ್ಯೆ ದಿವಸ ಗಂಡನ ಪೂಜೆ ಮಾಡಬೇಕಲ್ಲ, ಅದನ್ನ ಹೇಗೆ ಮಾಡಿದೆ? ನಾನೇ ಇರಲಿಲ್ಲವಲ್ಲ. ಅದು ನಿಮ್ಮ ಫೋಟೋ ಇಟ್ಕೊಂಡು ನಾನು ಪೂಜೆ ಮಾಡಿದೆ. ಅವರ ಅನುಕೂಲಕ್ಕೆ ತಕ್ಕ ಹಾಗೆ ವ್ರತ ಆಚರಣೆ ಸಂಪ್ರದಾಯ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ಅಲ್ಲ. ಗಂಡ ಇಲ್ಲದೆ ಹೋದ್ರು ಗಂಡನ ಪೂಜೆ ಅಂತೂ ಮಾಡಿ ಮುಗಿಸ್ತಾರೆ. ಸದ್ಯ ಗಂಡನ ಮುಗಿಸಿಲ್ವಲ್ಲ, ಎಲ್ಲ ಪರಮಾತ್ಮನ ಕರುಣೆ ಅಲ್ವಾ ಜಾನಕಿ? ಯಾಕೆ ಹಾಗೆ ಮುಖ ನೋಡ್ತಾ ಇದೀಯಾ? ಆದ್ರೆ ನಿನ್ನ ಹಾಗೆ ವ್ರತ ಆಚರಣೆನ ನಾನು ನಂಬೋವನೇ ಅಲ್ಲ. ಇದೆಲ್ಲ ಬೂಟಾಟ್ಕೆ. ನಾನು ನಂಬೋದು ಮಕ್ಕಳನ್ನ ಮೊಮ್ಮಕ್ಕಳನ್ನ. ಯಾರು ಮನೆ ಯಜಮಾನನ ಮಾತನ್ನ ಚಾಚೂ ತಪ್ಪದೆ ಕೇಳ್ತಾರಲ್ಲ ಅವ್ರನ್ನ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡಿದ್ರೆ ಸಾಕಾಗಿತ್ತು ಅಂತ ಕಾಣಿಸ್ತೇನೆ. ಏನೇ ಯಾನಿಲ್ಲ ಕಂಠ, ಯಾವಾಗ ಬಂದೆ? ಚಿಕ್ಕಪ್ಪ ಅಂತೂ ತೀರ್ಥಯಾತ್ರೆ ಹೋದ್ಮೇಲೆ ಅಲ್ಲಿ ಅಧಿಕಾರ ಚಲಾಯಿಸೋದಕ್ಕಾಗ್ಲಿಲ್ವಲ್ಲ ಅಂತ ಮನಸ್ಸು ಚಡಪಡಾಯಿಸ್ತಾ ಇತ್ತು ಏನೋ. ತೀರ್ಥಯಾತ್ರೆಯನ್ನು ಬೇಗ ಮುಗಿಸಿ ಓಡೋಡಿ ಬಂದುಬಿಟ್ಟೆ. ಈ ಮನೆಗೆ ಬಂದು ಅರ್ಧ ಗಂಟೆ ಆಗಿಲ್ಲ, ಆಗಲೇ ನಿಮ್ಮ ಕತೆ ಪುರಾಣ ಎಲ್ಲ ಶುರು ಆಗೋಯ್ತಾ? ಯಾಕೆ ನಾನು ಈ ಮನೆಗೆ ಬರೋದು ನಿಮ್ಗೆ ಇಷ್ಟ ಇಲ್ವಾ? ಯೋ 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 ತತ್ತರಿ ಎಕ್ಕುಟ್ಟೋಯ್ತು, ಎಲ್ಲ ಎಕ್ಕುಟ್ಟೋಯ್ತು. ಅಲ್ಲ ಕಾಸ ಯಾತ್ರೆಗೆ ಹೋದ ದೊಡ್ಡ ಯಜಮಾನರು ಈಟ್ ಬೇರ್ನೆ ಒಕ್ಕರ್ಸ್ಕೊಂಡ್ಬಿಟ್ಟವ್ರೆ ಅಂತೀನಿ. ಅಯ್ಯೋ ಶಿವನೇ, ಇನ್ನೇನು ನಮ್ಮ ಜಮುನಿ ಮ್ಯಾಗೆ ಜಗದೀಶಪ್ಪ ತಪಾಕಂತ ಕಣ್ಣು ಹಾಕ್ಬೇಕು, ಅಷ್ಟರಲ್ಲಿ ಹಿಂಗಾಗೋಯ್ತಲ್ಲ. ನಾ ಏನು ಮಾಡ್ಲಪ್ಪ, ನಾ ಏನು ಮಾಡಲಿ? ಅವ್ವ ಜಮುನಿ ಏನವ ಈಗ ಯಾಕವ ಈ ಪಾರ್ಟಿ ಹೊಸ ಬಟ್ಟೆ ಹಾಕೊಂಡು ಈ ಪಾರ್ಟಿ ಅಲಂಕಾರ ಮಾಡ್ಕೊಂಡು ಎಲ್ಗೋಯ್ತಾ ಇದೆಯ ಮಗಳೇ? ಅವ್ವ ನೀನೇ ಹೇಳಿದ್ಯಲ್ಲ ಜಗದೀಶ್ನಪ್ಪರ್ ಕೋಣೆಗೆ ಹೋಗಕ್ಕೆ, ಅದು ಜಗದೀಶಪ್ಪ ಅವ್ರ ಅಪ್ಪ ಅವ್ರು ಬಂದ್ಬಿಟ್ಟವ್ರೆ. ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಅಲ್ಲಿ ಹೋಗ್ಬೇಡ ಮಗಳೇ. ಅಯ್ಯೋ ಈಗ ಯಾಕವ ಕಣ್ಣು ಬಿಟ್ಕೊಂಡು ಹಿಂಗೆ ನೋಡ್ತಿದ್ಯಾ? ಹೋಗವ ಹೋಗೋ, ನಮ್ಮ ಮಟ್ಟೆಲ್ಲಿರು. ಯಾವುದೇ ಕಾರಣಕ್ಕೂ ಬಂಗ್ಲೆ ಒಳಗೆ ಮಾತ್ರ ಕಾಲಿಡ್ಬೇಡ. ಅಯ್ಯೋ ಏನ ಅಂತ ಬಾಯಿ ಬಿಟ್ಕೊಂಡು ನೋಡ್ತಾ ನಿಂತ್ಬಿಟ್ಟೆ. ಏನ್ ಮಾಡ್ಬೇಕು ಅಂತ ಸರಿಯಾಗಿ ವಿಚಾರ ಮಾಡಿ ಹೇಳ್ತೀನಿ. ಅಲ್ಲಿ ಗಂಟ ನೀನು ಬಂಗ್ಲೆಗೆ ಬರ್ಬೇಡ, ಅಲ್ಲೇ ಹೋಗು. ಹೋಗೆ ಅಯ್ಯೋ ಹೋಗು ಜಮ್ನೆ ಹೋಗು. ಅಯ್ಯೋ ಶಿವನೇ ಏನಪ್ಪ ಆಗೋಯ್ತು? ಕೈಯಾಗ ಬಂತದ್ದು ಬಾಯಿಗೆ ಬರ್ದಂಗೆ ಆಗೋಯ್ತಲ್ಲ ಶಿವನೇ. ಇಲ್ಲ ಕಣಪ್ಪ, ಇನ್ಮ್ಯಾಗೆ ಏನೇ ಮಾಡಿದ್ರು ಸಂದಾಗಿ ವಿಚಾರ ಮಾಡೇ ಮಾಡಬೇಕು, ಇಲ್ಲಾಂದ್ರೆ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು. दीर्घ सुमंगली भव। ओहो जगदीश राव बहादूर ऐन अल्ले निंतुबिट्टिदिरी. तीर्थ यात्रे मुगिसिकोंडु तंदे बंदिदारे, माताडिसोदक्के इष्टविल्वेनो? आय्तु नानी निन्नत्र बंदु माताड्तीनि. ಬಾರೋ ಬಾ, ತಪ್ಕೋ ಬಾ. ಜಗದೀಶ್ ರಾವ್ ಬಹದ್ದೂರ್, ನಿಮ್ಮ ಹತ್ರ ಚಾಕು ಚೂರಿ ಇಲ್ಲ ತಾನೆ? ಯಾರು ಯಾವಾಗ ಯಾರು ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಗೊತ್ತಾಗೋದಿಲ್ಲ. ನಾನಂತೂ ಹುಷಾರಾಗಿ ಇರ್ತೀನಿ. ದೊಡ್ಡ ಯಜಮಾನರು ಬಂದವ್ರೆ, ಗೊತ್ತಿಲ್ವಾ ನಿಂಗೆ? ನಾನಂತೂ ವೈದ್ಯ ಬಿಡ್ತೀನಪ್ಪ. ಅಯ್ಯೋ ಶಿವನೇ, ಹೆಂಗಾರ ಮಾಡ್ಕೊಳ್ಳಿ. ಅಯ್ಯೋ ಅಯ್ಯೋ ದೇವ್ರೆ, ಈಗ ನಾನು ಏನು ಮಾಡಲಿ? ನಾನು ಹೇಳಿದ ಕೆಲಸ ಮಾಡ್ತೀವಿ ಅಂತ ಕೇಳಿದ್ರೆ ನಾನೇನು ಹೇಳಿ? ಹೌದು, ನಾನು ಸ್ವಲ್ಪ ದಿವಸ ಊರಿಂದ ಹೊರಗಡೆ ಇದ್ದಾಗ ತಾವು ನೀಲಕಂಠರಾವ್ ಬಹಳ ದೂರ ಆಗ್ಬಿಟ್ಟಿದ್ರಿ. ಅದು ನೀಲಕಂಠರಾವ್ ಸತ್ತೋದ, ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡೇನೋ. ಅಮ್ಮವ್ರೆ, ನನಗೆ ಹೇಳಿದ್ರೆ ನಾನೇ ತಂದ್ಕೊಡ್ತೀನಲ್ಲ ಅಮ್ಮವ್ರೆ. ಹೂನು, ನನ್ನ ಕೊಟ್ಕೇಲಿ ತಗೊಂಡೋಗಿ ಕೂಡ ಹಾಕಿ ಬೀಗ ಹಾಕಿದ್ರಲ್ಲ, ಆಗ ಬಂದ್ರು ಸಹಾಯ ಮಾಡಿ ಅಂದ್ರೆ ಒಬ್ರು ಬರ್ಲಿಲ್ಲ. ದೊಡ್ಡದಾಗ ಈಗೇನೋ ಬಂದ್ಬಿಟ್ಟ ಸಹಾಯ ಮಾಡ್ತೀನಿ ಅಂತ. ಸಹಾಯಕ್ಕೆ ಅಂತ ಅಲ್ಲಮ್ಮ ಅವ್ರೆ, ದೊಡ್ಡ ಯಜಮಾನ್ರು ಗೊತ್ತಾದ್ರೆ ನೀವು ಹೊರಗೆ ಬಂದಿರೋದು, ನಮ್ಮ ಸುಮ್ಮನೆ ಬಿಟ್ಟವ್ರ. ಅಯ್ಯ ಏನು ಆಗಲ್ಲ ಬಿಡೋ. ಏ ತಮಣ, ಒಳಗಡೆ ಏನೋ ನಡೀತಾ ಇದೆ. ಏನ ಶಬ್ದ ಗೊತ್ತಿಲ್ಲ ಅಮ್ಮ ಅವ್ರೆ. ಅಯ್ಯಯ್ಯೋ, ಮಾವಯ್ಯ ಶ್ರೀಗೆ ಬೈತಾ ಇದಾರೆ ಅನ್ಸುತ್ತೆ. ಬಹುಶಃ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದು ಅವ್ರಿಗೆ ಗೊತ್ತಾಗ್ಬಿಟ್ಟಿದ್ಯೋ ಏನೋ. ಇವ್ರೆ, ಇಲ್ಲ ಇಲ್ಲ, ಮಾವಯ್ಯಂಗೆ ಹೋಗಿ ಇದ್ದಿದ್ದ ವಿಷಯ ಎಲ್ಲ ಹೇಳ್ಬಿಡ್ಬೇಕು. ಇಲ್ಲ ಅಂದ್ರೆ ಆ ಶ್ರೀ ಎಲ್ಲ ನನ್ನ ತಲೆಗೆ ತಂದ್ಬಿಡ್ತಾನೆ. ಹೌದು, ಹಾಗೆ ಮಾಡಬೇಕು, ಅದೇ ಸರಿ. ಇಲ್ಲದೆ ಇದ್ದಾಗ ನೀನು ನಿರ್ಧಾರ ತಗೊಂಡಿದ್ದಕ್ಕೆ ಇದು ಮೊದಲ. ತಂದೆಗೆ ವಯಸ್ಸಾಗೋಯ್ತು, ಅಲ್ಲೋ ಮಾಡೋ ಅಂದದಕ್ಕೆ ಕಣ. ಹೆತ್ತ ತಾಯಿ ಮಾತಿಗೆ ಬೆಲೆ ಕೊಡ್ತೇನೋ, ತಂದೆನ ಏಕೋಚನದಲ್ಲಿ ಮಾತಾಡ್ದವನು. ಶಿಕ್ಷೆ ಬೇಡ ಅಂದ್ರೆ ಹಾಗೂ ಇವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನನ್ನ ಚಿಕ್ಕಪ್ಪ ಕಣೋ, ಚಿಕ್ಕಪ್ಪ. ಅವರನ್ನ ಮುದುಗುವೆ ಅಂತೇನೋ, ಮುದುಗುವೆ ಅಂತೇಳಿ ಅವಮಾನ ಮಾಡ್ತಾ ಇದ್ಯಾ? ಬೇಡ, ಬಿಟ್ಬಿಡಿ, ಹೊಡಿಬೇಡಿ. ನಿಮ್ ದಮಯ್ಯ ಅಂತೀನಿ, ಸಾಕು, ಹೊಡಿಬೇಡಿ ನನ್ನ ಮಗನ್ನ. ಜಾನಕಿ, ಇಂಥವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಆದ್ರೆ ಮುಂದಕ್ಕೆ ಯಾರು ಮಾಡೋದಿಲ್ಲ. ಇನ್ ಮುಂದೆ ಅವನು ಇಂಥ ತಪ್ಪು ಮಾಡಲ್ಲ. ಅವನ ಬದಲು ನಾನು ಕ್ಷಮಾಪಣೆ ಕೇಳ್ತೀನಿ. ಬಿಟ್ಬಿಡಿ ನನ್ನ ಮಗನ್ನ. ನೋಡ್ದೇನೋ 9 ತಿಂಗಳು ಎತ್ತು ಹೊತ್ತು ತುತ್ತಿಟ್ಟು ಮುತ್ತಿಟ್ಟು ಬೆಳೆಸಿದಾಳಲ್ಲೋ ನಿನ್ನ. ಇಷ್ಟೆಲ್ಲ ಅವಮಾನ ಆದ್ರೂ ನಿನ್ನ ರಕ್ಷಣೆಗೆ ಬಂದಿದ್ದಾಳಲ್ಲ. ಇದು ಕಣೋ, ಇದು ಮಾತೃ ಪ್ರೇಮ ಅಂದ್ರೆ. ಅವಳು ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳು, ಕ್ಷಮಾಪಣೆ ಕೇಳು. ಕ್ಷಮಿಸ್ಬಿಡಮ್ಮ, ತುಂಬ ತಪ್ಪು ಮಾಡಿಬಿಟ್ಟೆ. ಹೋಗಿ ಚಿಕ್ಕಪ್ಪನ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ. ಕಂಠಂದರ ದುಷ್ಟ ಆಗ್ಬೇಡಪ್ಪ ಚಿಕ್ಕಪ್ಪ. ಗೌರಿ, ಕರ್ಕೊಂಡು ಹೋಗಮ್ಮ ಔಷಧಿ ಹಾಕು ಚುಟ್ಟಪ್ಪ ಒಂದು ನಿಮಿಷ ಬನ್ನಿ ತೋಳಿ ನೀವು ರುದ್ರಾಕ್ಷ ಕೇಳಿದ್ರಲ್ಲ ತೋಳಿ ಓ ಕಾಶಿಯಿಂದ ರುದ್ರಾಕ್ಷಿ ತಂದುಬಿಟ್ಯಾ ದೇವರು ಇಷ್ಟಾದರೂ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನಲ್ಲ ಓಂ ನಮಃ ಶಿವಾಯ ಹೊರಡಿ ಮಾವ ಬಾಬಾ ಚೆನ್ನಾಗಿದ್ದೀರಾ ಮಾವ ಚೆನ್ನಾಗಿದ್ದೀರಾ ನಿಮ್ಮ ನೋಡಿ ತುಂಬಾ ಸಂತೋಷ ಆಯ್ತು ನನಗೂ ಸಂತೋಷವೇ ಹೌದು ನೀನು ಇತ್ತೀಚೆಗೆ ಹೊರಗಡೆ ಸುತ್ತಾಡೋದು ಜಾಸ್ತಿ ಆಗಿದೆ ಅಂತಲ್ಲ ಅಯ್ಯೋ ಮಾವ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಮಾವ ಎಲ್ಲ ಆ ಶ್ರೀನೇ ಮಾಡಿದ್ದು ಒಡವೆಗಳನ್ನೆಲ್ಲ ತಗೊಂಬಂದು ಇದನ್ನ ಮಾರ್ಬಿಡೋಣ ಮಾರ್ಬಿಟ್ರೆ ನಾವಿಬ್ರು ನೆಮ್ಮದಿಯಾಗಿ ಸಂತೋಷವಾಗಿರ್ಬೋದು ಅಂತ ಹೇಳಿದ್ರು ಮಾವ ಅದಕ್ಕೆ ನಾನೇನು ಮಾಡೋದಕ್ಕಾಗುತ್ತೆ ಹೇಳಿ ಅವ್ರು ನನ್ನ ಗಂಡ ಅಲ್ವಾ ಅವ್ರ ಮಾತು ಕೇಳಬೇಕು ಅಂತ ನಾನು ಅವ್ರ ಜೊತೆ ಮನೆ ಬಿಟ್ಟು ಓಡೋದೆ ಮಾವ ಮಾವ ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ ಮಾವ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಮಾವ ಇಲ್ಲ ಇಲ್ಲ ನಿಂದೇನು ತಪ್ಪಿಲ್ಲ ಹೊರಡಿನ ಹೋಗಿ File. जान के हाँ बल्ले बा ಅಲ್ಲೇ ನಿಂತುಬಿಟ್ಟೆ ಬಾ ಒಳಗಡೆ ಬಾ ನಮ್ಮ ಪೂರ್ವಿಕರು ಕಟ್ಟಿಸಿದ ಅರಮನೆಯಲ್ಲಿ ಯಾರು ಏನು ಬೇಕಾದ್ರೂ ಮಾಡಬಹುದು ಹೇಗೆ ಬೇಕಾದ್ರೂ ಇರಬಹುದು ಕೆಲವರು ತಾವು ಮಾಡಿದ್ದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದಾರೆ ಹಾಗೆ ನೀನು ಕೂಡ ಏನಿದು ಗಾಯ ಹೇಗಾಯ್ತು ಮಾತಾಡದೆ ಈಗ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ ಈ ಮನೇಲಿ ಏನೇನು ನಡೆಯುತ್ತೆ ಎಲ್ಲ ನನಗೆ ಗೊತ್ತಾಗುತ್ತೆ ಶ್ರೀಕಾಂತನಿಗೋಸ್ಕರ ಕೈ ಬೆರಳನ್ನ ಕಳ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ಯಾ ಅವನಿಗೋಸ್ಕರ ಈ ಶಿಕ್ಷೆನ ಅನುಭವಿಸೋದಕ್ಕೆ ಹೇಗೆ ಒಪ್ಕೊಂಡೆ ಒಂದು ವೇಳೆ ನಿನಗೆ ಪ್ರಾಣ ತೆಗಿತೀನಿ ಅಂದಿದ್ರು ನೀನು ಸುಮ್ಮನೆ ಇರ್ತಾ ಇದ್ದ ಮಾತಾಡದೆ ಮೂಗಿಯಾಗಿ ನಿಂತ್ಕೋಬೇಡ ಶ್ರೀಕಾಂತನ ತಪ್ಪಿಸ್ಕೊಳ್ಳೋಕೆ ನೀನು ಯಾಕೆ ಸಹಾಯ ಮಾಡಿದೆ ನಾನು ಹೇಳಿದ ಕೆಲಸ ನೀನು ಮಾಡಿ ಮುಗಿಸ್ದೆ ಬೇರೆಯವ್ರ ವಿಷಯದಲ್ಲಿ ನೀನು ಯಾಕೆ ತಲೆ ಹಾಕ್ದೆ ಶ್ರೀಕಾಂತನಿಂದ ಈ ಮನೆಗೆ ಒಬ್ಬ ವಂಶೋದ್ಧಾರಕ ಬೇಕು ಅಂತ ನಾನು ನಿನಗೆ ಹೇಳಿದ್ದೆ ಆ ಕೆಲಸ ಮಾಡಕ್ಕೆ ನಿಮ್ಗೆ ಇಷ್ಟ ಇಲ್ಲದೆ ಅವನನ್ನ ಇಲ್ಲಿಂದ ಓಡೋಗಿ ಮಾಡಿದೆ ಅಲ್ಲ ಯಜಮಾನ್ರೆ ಅದು ನೀವು ಹೇಳಿದ್ನ ಮಾಡಕ್ಕೆ ನಾನು ಸಿದ್ಧವಾಗೇ ಇವ್ನಿ ಆದರೆ ಚಿಕ್ಕ ಯಜಮಾನ್ರಿಗೆ ಅದು ಇಷ್ಟ ಇಲ್ಲ ಅವನ ಇಷ್ಟ ಕಷ್ಟದ ಬಗ್ಗೆ ನೀನು ಯಾಕೆ ತಲೆ ಕೆಡ್ಸ್ಕೋತಿ ನಾನು ಹೇಳಿದ ಕೆಲಸ ನೀನು ಮಾಡದೆ ಹೋದರೆ ನಿನ್ನ ತಂಗಿ ರಾಜಿನ ಇಲ್ಲಿ ಕರ್ತೀನಿ ಅಂತ ಹೇಳಿದ್ನ ಇಲ್ವೋ ನಿನ್ನ ತಂಗಿ ರಾಜಿಗಿಂತ ನಿನಗೆ ಶ್ರೀಕಾಂತ ಹೆಚ್ಚಾಗ್ಬಿಟ್ನಾ ನಾನು ಅವರ ತಾಸಿ ಅವರ ಇಷ್ಟದ ಪ್ರಕಾರನೇ ನಾನು ನಡ್ಕೋಬೇಕಲ್ವಾ ದೊಡ್ಡ ಯಜಮಾನರೇ ನನ್ನ ಮಾತಿನ ಮೀರಿದ ನಿನಗೆ ಯಾವ ಶಿಕ್ಷೆ ಕೊಡ್ಲಿ ಆ ಶಿಕ್ಷೆನ ನನಗೆ ಮಾತ್ರ ಕೊಡಿ ನಾನು ಸಂತೋಷದಿಂದ ಅನುಭವಿಸ್ತೀನಿ ಅದರಿಂದ ವಂಶೋದ್ಧಾರಕ ಸಿಕ್ಬಿಡ್ತಾನ ನೀನು ಅವನ ದಾಸಿ ಅದನ್ನ ಬಿಟ್ಟು ಹೀರಾಬಾಯಿ ಆಗೋದಕ್ಕೆ ನೋಡ್ತಾ ಇದೀಯೇನೋ ನನ್ನ ಮಾತನಂತೆ ನಡ್ಕೋಬೇಕು ಅವನು ನನ್ನ ಮಾತನ್ನ ಮೀರಿದ ಅಂತ ನೀನು ನನ್ನ ಮಾತನ್ನ ಮೀರ್ತೀಯಾ ನಾನು ನಿಮಗೆ ಶಿಕ್ಷೆ ಕೊಡಲೇಬೇಕು ಹೇಳು ನಿಮ್ಮ ಮನೆಯವ್ರನ್ನೆಲ್ಲ ಸಾಲಾಗಿ ನಿಲ್ಲಿಸಿ ಒಬ್ಬೊಬ್ಬರನ್ನು ಶೂಟ್ ಮಾಡಿ ನಿನ್ನ ಚಿಕ್ಕ ಯಜಮಾನ ಅವನಿಗೆ ಶೂಟ್ ಮಾಡಿ ಬಿಸಾಡ್ಬಿಡ್ತೀನಿ ಬೇಡ ಅಲ್ಲ ಆಯ್ತು ನಿನಗೆ ಏನ್ ಶಿಕ್ಷೆ ಕೊಡಬೇಕು ಅಂತ ನನಗೆ ಗೊತ್ತು ನಾನು ಕಾಶಿಯಿಂದ ಪ್ರಸಾದ ಅಂತಂದಿದ್ದೀನಿ ಅದನ್ನ ನಿನ್ನ ಕೈಯಿಂದ ಎಲ್ರಿಗೂ ಹಂಚಬೇಕು ಕೇಳಿತಾ ಹೋಗು ಒಂದು 10 ನಿಮಿಷ ಬಿಟ್ಟು ಬಾಯ್ ಹೋಗು ಆಯ್ತು ನಿನಗೆ ಏನ್ ಶಿಕ್ಷೆ ಕೊಡಬೇಕು ಅಂತ ನನಗೆ ಗೊತ್ತು ಹೋಗು ಒಂದು 10 ನಿಮಿಷ ಬಿಟ್ಟು ಬಾಯ್ ಹೋಗು ಅಯ್ಯೋ ದೇವ್ರೇ ತಯಾರಿ ಮಾಡ್ತಾ ಇದ್ದೀನಿ ಇದನ್ನ ಕುಡಿದವ್ರ ಜನ್ಮ ಪಾವನ ಆಗ್ಬಿಡುತ್ತೆ ಇದನ್ನ ತಾನೇ ನಾನು ಹುಡುಕ್ತಾ ಇದ್ದಿದ್ದು ಇದನ್ನ ದತ್ತೂರಿಕಾಯಿ ಅಂತ ಹೇಳ್ತಾರೆ ಜಗತ್ತೇ ಇದನ್ನು ವಿಷದ ಕಾಯಿ ಅಂತ ಕರೀತಾರೆ ವಿಷ ಕುಡಿದು ಅರ್ಗಿಸ್ಕೋಬೇಕು ಅದನ್ನು ಕಲಿಬೇಕು